ನಿನ್ಗನ್ಸುತ್ತಾ ನಾನೊಂದ್ ಟೈಮ್ ಟೇಬಲ್ ಹಾಕೊಳ್ತೀನಿ, ಆದ್ರೆ ಅದನ್ನ ಫಾಲೋ ಮಾಡೋಕಾಗ್ತಿಲ್ಲ ಅನ್ಕೊಂಡು ರಾತ್ರಿಯೆಲ್ಲ ರಿಗ್ರೆಟ್ ಮಾಡ್ಕೊಳ್ತೀಯ? ಯಾವುದೇ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕಂದ್ರೆ ದಿನಕ್ಕೆ 10 ಗಂಟೆ ಟೈಮ್ ಟೇಬಲ್ ಹಾಕೊಂಡು ಓದ್ಬೇಕಂತಿಲ್ಲ. ಹಾಗಿದ್ರೆ ಟೈಮ್ ಟೇಬಲ್ ನ ಸೈಕಲಾಜಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಮಾಡ್ಕೊಳ್ಳೋದೇ ಹೇಗೆ, ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡೋದೇ ಹೇಗೆ ಅನ್ನೋದೇ ಈ ವಿಡಿಯೋ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಮಾಡೋ ತಪ್ಪಂದ್ರೆ ಆ ದಿನ ಟೈಮ್ ಟೇಬಲ್ ಹಾಕೊಳ್ತಾರೆ, ಅದನ್ನ ಸರಿಯಾಗಿ ಫಾಲೋ ಮಾಡೋಕೆ ಆಗ್ತಿಲ್ಲ ಅಂತ ನೆಕ್ಸ್ಟ್ ಡೇ ಇಂದ ಟೈಮ್ ಟೇಬಲ್ ಹಾಕೊಳ್ಳೋದನ್ನ ಬಿಟ್ಬಿಡ್ತೀವಿ. ಹಾಗಿದ್ರೆ ಟೈಮ್ ಟೇಬಲ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದೇ ಈ ವಿಡಿಯೋ. ನೀವೇನಾದ್ರೂ ಈ ವಿಡಿಯೋನಲ್ಲಿ ನಾನು 7 ಗಂಟೆಯಿಂದ 8 ಗಂಟೆವರೆಗೆ ಇದನ್ನ ಓದಿ, 8ರಿಂದ 9 ಗಂಟೆವರೆಗೂ ಈ ಸಬ್ಜೆಕ್ಟ್ ಓದಿ ಅಂತ ಹೇಳ್ತೀನಿ ಅಂತ ಅದನ್ನ ಕಣ್ಮುಚ್ಕೊಂಡು ಫಾಲೋ ಮಾಡೋಣ ಅನ್ಕೊಂಡಿದ್ರೆ ಅದು ಖಂಡಿತ ಸುಳ್ಳು. ನಾನೇನಾದ್ರೂ ಆ ರೀತಿ ಟೈಮ್ ಟೇಬಲ್ ಕೊಟ್ರೆ ನನ್ನಂತ ಮೂರ್ಖ ಇನ್ನೊಬ್ಬ ಇರಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ ಯುನಿಕ್. ಕೆಲವರಿಗೆ ರಾತ್ರಿ ಹೊತ್ತು ಓದೋಕೆ ಇಷ್ಟ ಆಗುತ್ತೆ, ಮತ್ತೆ ಕೆಲವರಿಗೆ ಬೆಳಗ್ಗೆದ್ದು ಓದೋಕೆ ಇಷ್ಟ. ಕೆಲವರು ಕೋಚಿಂಗ್ ಟೈಮ್ ಬೇರೆ ಇರುತ್ತೆ, ಸ್ಕೂಲ್ ಕಾಲೇಜ್ ಟೈಮ್ ಬೇರೆ ಬೇರೆ ಇರುತ್ತೆ. ಇವಾಗ ನಾನೇನಾದ್ರೂ ಒಂದ್ ಟೈಮ್ ಟೇಬಲ್ ಕೊಟ್ರೆ ಅದನ್ನ ಎಲ್ಲರೂ ಫಾಲೋ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಟೈಮ್ ಟೇಬಲ್ ಬೇರೆ ಬೇರೆನೆ ಇರುತ್ತೆ. ಅದಕ್ಕೆ ನೀವು ಬೇರೆ ಯಾರ್ದೋ ಟೈಮ್ ಟೇಬಲ್ ನ ಫಾಲೋ ಮಾಡೋ ಮೂರ್ಖತನ ಮಾಡಬೇಡಿ. ಟಾಪರ್ ನಿಂದ ಇನ್ಸ್ಪೈರ್ ಆಗಿ, ಟಾಪರ್ ನಿಂದ ಇನ್ಸ್ಪಿರೇಷನ್ ತಗೊಳ್ಳಿ. ಆದ್ರೆ ಟಾಪರ್ ನ ಫಾಲೋ ಮಾಡಬೇಡಿ. ನೀವೇನಾದ್ರೂ ಟಾಪರ್ ಹತ್ರ ಹೋಗಿ, ಅಣ್ಣ ನೀನ್ ಯಾವ ಬುಕ್ ಓದ್ತೀರಾ, ನೀವು ಯಾವ ಟೈಮ್ ಟೇಬಲ್ ನ ಫಾಲೋ ಮಾಡ್ತೀಯ ಅದನ್ನ ಕೊಡು, ನಾನು ಫಾಲೋ ಮಾಡ್ತೀನಿ, ನಾನು 90-95% ತಗೊಳ್ತೀನಿ ಅಂತೀಯ. ನೀವು ಆತರ ಮಾಡಿದ್ರೆ ನೀವು ಟಾಪರ್ ಆಗ್ತೀರಾ ಅಂದ್ಕೊಂಡಿದ್ರೆ ಅದು ಸುಳ್ಳು. ನಿನ್ನಿಂದೇ ಆದಂತಹ ಟೈಮ್ ಟೇಬಲ್ ಮಾಡ್ಕೊಳ್ಬೇಕು. ತುಂಬಾ ಸ್ಟೂಡೆಂಟ್ಸ್ ಕೇಳೋದು, ನಾನ್ ರಾತ್ರಿ ಹೊತ್ತು ಓದ್ಲಾ ಬೆಳಗ್ಗೆದ್ ಓದ್ಲಾ ಯಾವ್ದು ಬೆಟರ್ ಅಂತ. ಇದು ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಗೆ ಯಾವಾಗ ಕನ್ಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ, ಬೆಳಗ್ಗೆ ಇರುತ್ತಾ ಅಥವಾ ರಾತ್ರಿ ಜಾಸ್ತಿ ಇರುತ್ತಾ ನೋಡಿ. ಒಂದ್ ವೇಳೆ ನಿಮ್ಗೇನಾದ್ರೂ ನಾನ್ ಬೆಳಗ್ಗೆ ಕನ್ಸಿಸ್ಟೆಂಟ್ ಆಗಿ ಓದ್ತೀನಾ ಅಥವಾ ರಾತ್ರಿ ಓದ್ತೀನಾ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ನೀವಿನ್ನು ಸರಿಯಾಗಿ ಓದೋಕೆ ಸ್ಟಾರ್ಟ್ ಮಾಡಿಲ್ಲ ಅಂತ. ಹೌದು, ನೀವಿನ್ನು ಸರಿಯಾಗಿ ಓದೋಕೆ ಸ್ಟಾರ್ಟ್ ಮಾಡಿಲ್ಲ ಅಂತ. ನೀವ್ ಆಲ್ರೆಡಿ 4 ಗಂಟೆ 5 ಗಂಟೆ ಓದಿ ನೋಡಿರ್ತೀರಾ. ನಿಮ್ಗೆ ಗೊತ್ತಿರುತ್ತೆ ನನ್ಗೆ ಬೆಳಗ್ಗೆದ್ದು ಓದೋಕೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತಾ, ಅಥವಾ ಬೆಳಗ್ಗೆ ಅಷ್ಟ್ ಜಲ್ದಿ ಯಾರು ಎದ್ದೇಳ್ತಾರೆ, ರಾತ್ರಿನೇ ಓದಿ ಮಲ್ಕೊಳ್ತೀನಿ ಅನ್ನೋ ಮಕ್ಳಿರ್ತಾರೆ. ನಿಮ್ಗೆ ನಿಮ್ ಬಾಡಿನೇ ಹೇಳುತ್ತೆ ನಿಮ್ಗೆ ಬೆಳಗ್ಗೆ ಓದೋಕೆ ಕಂಫರ್ಟಬಲ್ಲ ಅಥವಾ ರಾತ್ರಿನಾ ಅಂತ. ಇನ್ನು ಈ ಟೈಮ್ ಟೇಬಲ್ ಅನ್ನೋದು 2 ರೀತಿ ಡಿವೈಡ್ ಮಾಡ್ಕೊಳ್ಳಿ, ಶಾರ್ಟ್ ಟೈಮ್ ಟೈಮ್ ಟೇಬಲ್ ಅಂಡ್ ಲಾಂಗ್ ಟೈಮ್ ಟೈಮ್ ಟೇಬಲ್. 2 ಪ್ರಕಾರ ಟೈಮ್ ಟೇಬಲ್ ಇರುತ್ತೆ. ಈ ಲಾಂಗ್ ಟರ್ಮ್ ಟೈಮ್ ಟೇಬಲ್ ಅಂದ್ರೆ ವೀಕ್ಲಿ ಟೈಮ್ ಟೇಬಲ್ ಅಥವಾ ಮಂತ್ಲಿ ಟೈಮ್ ಟೇಬಲ್. ನಾನು ಹೇಳೋದು ಪ್ರತಿ ಸ್ಟೂಡೆಂಟ್ ನಿಮ್ದೇ ಆದಂತಹ ಒಂದು ವೀಕ್ಲಿ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಇಲ್ಲಿ ಜಾಸ್ತಿ ಏನು ಮಾಡಬೇಕಾಗಿಲ್ಲ, ಒಂದ್ ವಾರದಲ್ಲಿ ಏನೇನ್ ಓದ್ಬೇಕು ಅಂತ ಲಿಸ್ಟ್ ಮಾಡ್ಕೊಳ್ಳಿ. ನೀವು ಕ್ಲಾಸ್ ಅಲ್ಲಿ ಟ್ಯೂಷನ್ ಅಲ್ಲಿ 3-4 ಲೆಸನ್ ಮಾಡಿರ್ತಾರೆ, ಅಷ್ಟು ಲೆಸನ್ ನ ಓದೋದು, ಕ್ವಶನ್ ಆನ್ಸರ್ಸ್ ಪ್ರಾಕ್ಟಿಸ್ ಮಾಡ್ಬೇಕು ಅನ್ನೋದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಇನ್ನು ಶಾರ್ಟ್ ಟರ್ಮ್ ಟೈಮ್ ಟೇಬಲ್, ಇದು ವೆರಿ ಇಂಪಾರ್ಟೆಂಟ್. ಇದು ದಿನದ ಟೈಮ್ ಟೇಬಲ್. ಇಲ್ಲಿ ನೀವು ಕೇಳೋ ಪ್ರಶ್ನೆ ಅಂದ್ರೆ ದಿನಕ್ಕೆ 8 ಗಂಟೆ ಓದ್ಬೇಕಂತ. ಸಪೋಸ್ ನೀವು ಕ್ರಿಕೆಟ್ ಫುಟ್ಬಾಲ್ ವಾಲಿಬಾಲ್ ಆಡಕ್ ಹೋದ್ರಿ ಅನ್ಕೊಳ್ಳಿ, ನಾವಲ್ಲೋಗಿ 1/2 ಗಂಟೆ ಆಡೋಣ 1 ಗಂಟೆ ಆಡೋಣ ಅನ್ಕೊಳ್ತೀವ? ಇಲ್ಲ, ಒಂದು ಕಂಪ್ಲೀಟ್ ಮ್ಯಾಚ್ ನ ಆಡಿ ಆ ಸ್ಯಾಟಿಸ್ಫ್ಯಾಕ್ಷನ್ ಇಂದ ಬರ್ತೀವಿ. ಸೇಮ್ ಇದನ್ನೇ ಓದೋಕು ಅಪ್ಲೈ ಮಾಡ್ಬೇಕು. ಆದ್ರೆ ಒಂದ್ ಇಂಪಾರ್ಟೆಂಟ್ ಕೆಲಸ ಏನ್ ಮಾಡ್ಬೇಕಂದ್ರೆ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ನೋಟ್ಬುಕ್ ತಗೊಂಡು ಇವತ್ತಿನ ಟಾರ್ಗೆಟ್ ಏನು, ಪ್ರತಿದಿನ ಬೆಳಗ್ಗೆ ಇವತ್ ನಾನು ಏನೇನ್ ಮಾಡ್ಬೇಕು ಅಂತ ಲಿಸ್ಟ್ ಮಾಡ್ಕೊಳ್ಳಿ. ಅಷ್ಟನ್ನು ಅಟ್ ಎನಿ ಕಾಸ್ಟ್ ಮಾಡ್ಲೇಬೇಕು. ಅದೇ ನಿಮ್ಮ ಶಾರ್ಟ್ ಟರ್ಮ್ ಟೈಮ್ ಟೇಬಲ್. ಇಲ್ಲಿ ನೀವು 4 ಗಂಟೆ ಓದ್ತೀನಿ 6 ಗಂಟೆ ಓದ್ತೀನಿ ಅಂತ ಟೈಮ್ ಲಿಮಿಟ್ ಹಾಕೊಳ್ಬೇಡಿ. ಲಿಸ್ಟ್ ಅಲ್ಲಿರೋ ಅಷ್ಟು ಕೆಲಸ ಮಾಡ್ದೆ ಮಲಗೋ ಆಗಿಲ್ಲ. ಮೊದಲು ಓದೋ ಟೈಮ್ ನ ಕೌಂಟ್ ಮಾಡೋದ್ ಬಿಡಿ. ಡೈಲಿ ನಿಮ್ಮ ಟಾರ್ಗೆಟ್ ನ ಸೆಟ್ ಮಾಡ್ಕೊಳ್ಳಿ, ಮಿಸ್ ಮಾಡದೆ ಅದನ್ನ ಕಂಪ್ಲೀಟ್ ಮಾಡಿ. ಮಾರ್ನಿಂಗ್ ಅಥವಾ ನೈಟ್ ಸ್ಟಡಿ ಎರಡೂ ಒಳ್ಳೇದೆ. ಈ ಮಾರ್ನಿಂಗ್ ಟೈಮ್ ಟೇಬಲ್ ಅಂದ್ರೆ ಕೆಲವರು ಬೆಳಗ್ಗೆ 4 ಗಂಟೆಗೆ ಎದ್ದು ಓದ್ತಾರೆ, ಮತ್ತೆ ಕೆಲವರು 5 ಗಂಟೆಗೆ ಎದ್ದು ಓದ್ತಾರೆ. ನೀವು ರಾತ್ರಿ ಹೊತ್ತು ಓದ್ತೀರಂದ್ರೆ ನೈಟ್ 1 ಗಂಟೆ ಒಳಗೆ ಮಲ್ಕೊಳ್ಳಿ, ಅದಕ್ಕಿಂತ ಲೇಟ್ ಮಾಡಬೇಡಿ. ನಿಮ್ಗೆ ಓದಿನ ಜೊತೆ ನಿದ್ದೇನು ಮುಖ್ಯ. ನಿಮ್ಗೆ ಯಾಕೆ ರಾತ್ರಿ 1 ಗಂಟೆ ಮೇಲೆ ಓದ್ಬೇಡಿ ಅಂತೀನಂದ್ರೆ ಹಸಿವಾಗುತ್ತೆ. ರಾತ್ರಿ 8 ಗಂಟೆ 9 ಗಂಟೆಗೆ ಊಟ ಮಾಡಿರ್ತೀರಾ, ಮತ್ತೆ ರಾತ್ರಿ 1 ಗಂಟೆ ಮೇಲೆ ಹಸಿವಾಗುತ್ತೆ, ಆ ನಂತರ ಓದಿದ್ರು ಉಪಯೋಗ ಇಲ್ಲ. ಇದು ಸೈಕಲಾಜಿಕಲಿ ಪ್ರೂವನ್. ನೀವು ಊಟ ಮಾಡಿ 4-5 ಗಂಟೆಗೆ ಮತ್ತೆ ಹಸಿವಾಗುತ್ತೆ, ಅದಕ್ಕೆ ರಾತ್ರಿ 1 ಗಂಟೆ ಮೇಲೆ ಓದೋಕ್ ಹೋಗ್ಬೇಡಿ. ಇನ್ನು ಡೈಲಿ 8 ಗಂಟೆ ನಿದ್ದೆ ಮಾಡ್ಬೇಕಂತ ಕೇಳಿದ್ರೆ ದಿನಕ್ಕೆ 7 ಗಂಟೆ ನಿದ್ದೆ ಮಾಡಿ. ನೀವೇನಾದ್ರೂ ದಿನಕ್ಕೆ 3-4 ಗಂಟೆ ನಿದ್ದೆ ಮಾಡ್ತೀರಂದ್ರೆ ಅರ್ಧಂಬರ್ಧ ನಿದ್ದೆಯಿಂದ ದಿನ ಪೂರ್ತಿ ಇನ್ಕಂಪ್ಲೀಟ್ ಆಗಿರುತ್ತೆ. ನೀವು ಬೆಳಗಾದ್ರೂ ಓದಿ
ರಾತ್ರಿಯಾದ್ರೂ ಓದಿ, ದಿನಕ್ಕೆ ಎಷ್ಟು ಗಂಟೆ ಆದ್ರೂ ಓದಿ, ನೀವು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಿರೋ 7 ಗಂಟೆಗೆ ಎದ್ದೇಳ್ತಿರೋ ನಿಮಗ್ ಬಿಟ್ಟಿದ್ದು. ಆದ್ರೆ ಬೆಳಗ್ಗೆದ್ದ ಮೊದಲ 1 ಅವರ್ ಗೋಲ್ಡನ್ ಅವರ್ ಆಗಿರುತ್ತೆ. ಆ ಒಂದು ಗೋಲ್ಡನ್ ಅವರ್ ನಿಮ್ಮ ದಿನದ ಮೋಸ್ಟ್ ಪ್ರೊಡಕ್ಟಿವ್ ಟೈಮ್ ಆಗಿರುತ್ತೆ. ಈ ಟೈಮಲ್ಲಿ ನೀವೇನೇ ಓದಿದ್ರು ಜಲ್ದಿ ನಿಮ್ ತಲೆಗೋಗುತ್ತೆ. ನೀವು ನೆನ್ಪಿಟ್ಕೊಳ್ಳಿ, ದಿನದ ಮೊದಲ ಅವರ್ನ ನಿಮ್ಗೆ ಮೋಸ್ಟ್ ಟಫೆಸ್ಟ್ ಸಬ್ಜೆಕ್ಟ್ ಅಂತ ಯಾವ್ದು ಅನ್ಸುತ್ತೋ ಆ ಸಬ್ಜೆಕ್ಟ್ ಓದಿ. ಅಲ್ಲದೆ ನೀವು ಹೇಳಬಹುದು, ನಾನೇನೋ ಡೈಲಿ ಏನ್ ಮಾಡಬೇಕು, ಯಾವ್ಯಾವ ಸಬ್ಜೆಕ್ಟ್ ಓದ್ಬೇಕು ಅಂತ ಅನ್ಕೊಳ್ತೀನಿ, ಆದ್ರೆ ಅದನ್ನ ಕಂಪ್ಲೀಟ್ ಮಾಡೋಕ್ ಆಗ್ದಿರ ರಿಗ್ರೆಟ್ ಆಗಿ, ಅಯ್ಯೋ ಹಾಕೊಂಡಿರೋ ಟೈಮ್ ಟೇಬಲ್ ನ ಕಂಪ್ಲೀಟ್ ಮಾಡೋಕ್ ಆಗ್ತಿಲ್ಲ ಅಂತ ಅನ್ಸಬಹುದು. ಅದಕ್ಕೆ ನನ್ನ ಸಜೆಷನ್ ಏನಂದ್ರೆ, ಬಫರ್ ಝೋನ್ ಅಂದ್ರೆ ನೀವು ಮಲಗೋ 1 ಅವರ್ ಮುಂಚೆ ಫ್ರೀ ಬಿಟ್ಬಿಡಿ. ಅಂದ್ರೆ ನೀವು 10 ಗಂಟೆಗೆ ಮಲಗ್ತೀರಂದ್ರೆ 9 ಗಂಟೆಯಿಂದ 10 ಗಂಟೆ ಬಫರ್ ಝೋನ್. ದಿನದಲ್ಲಿ 1 ಗಂಟೆ ವೇಸ್ಟ್ ಮಾಡೋದಾ, ಅದು ಎಕ್ಸಾಮ್ ಟೈಮ್ ಅಲ್ಲಿ ಅನ್ಬಹುದು. ಆದ್ರೂ ಆ 1 ಗಂಟೆ ಬಫರ್ ಝೋನ್ ನ ಫ್ರೀ ಬಿಡಿ. ನೋಡಿ, ನೀವು ದಿನದಲ್ಲಿ ಎಷ್ಟೇ ಟ್ರೈ ಮಾಡಿದ್ರು ಅಂದ್ಕೊಂಡ ಟೈಮ್ ಟೇಬಲ್ ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅಪ್ ಅಂಡ್ ಡೌನ್ ಆಗ್ತಿರುತ್ತೆ. ಅಂದ್ಕೊಂಡ ಟೈಮ್ ಅಲ್ಲಿ ಯಾವ ಕೆಲಸ ಇನ್ಕಂಪ್ಲೀಟ್ ಆಗಿರುತ್ತೋ, ಅಂದ್ರೆ 1 ಗಂಟೆನಲ್ಲಿ ನಾನು ಫಿಸಿಕ್ಸ್ ಇಷ್ಟು ಓದ್ಬೇಕು, ಕೆಮಿಸ್ಟ್ರಿ ಇಷ್ಟು ಓದ್ಬೇಕು ಅನ್ಕೊಂಡಿರ್ತೀವಿ, ಎಷ್ಟು ಪೆಂಡಿಂಗ್ ಇದೆಯೋ ಅಷ್ಟನ್ನು, ಅಂದ್ರೆ 10 ಕ್ವಶನ್ ಓದ್ಬೇಕು ಅನ್ಕೊಂಡಿದ್ರಿ, ಬಟ್ 5-6 ಕ್ವಶನ್ ಮಾತ್ರ ಓದೋಕಾಯ್ತು. ಈ ರೀತಿ ಮಿಕ್ಕಿರೋ ಟಾಪಿಕ್ಸ್ ನ ಈ ಬಫರ್ ಝೋನ್ ಅನ್ನು ಆ 1 ಅವರ್ ನಲ್ಲಿ ಕಂಪ್ಲೀಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ನೀವ್ ಅಂದ್ಕೊಂಡಿರೋ ಟಾರ್ಗೆಟ್ ನ ಕಂಪ್ಲೀಟ್ ಮಾಡ್ಕೊಳ್ತೀರಾ. ಇದನ್ನ 15 ಡೇಸ್ ಚಾಲೆಂಜ್ ಆಗಿ ತಗೊಳ್ಳಿ. ಡೈಲಿ ಆ ಬಫರ್ ಝೋನ್ ನ ಮಿಸ್ ಮಾಡದೆ ಟ್ರೈ ಮಾಡಿ. 15 ಡೇಸ್ ಮಿಸ್ ಮಾಡದೆ ಪ್ರತಿದಿನ ವಿತೌಟ್ ಮಿಸ್ ನೀವು ಹಾಕೊಂಡಿರೋ ಟೈಮ್ ಟೇಬಲ್ ನ 100% ಕಂಪ್ಲೀಟ್ ಮಾಡ್ತಾ ನಿಮ್ಮನ್ನ ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ತೀರಾ. ಇದೇ ನಿಮ್ಮ 15 ಡೇಸ್ ಚಾಲೆಂಜ್. ಪರ್ಫೆಕ್ಟ್ ಶಾರ್ಟ್ ಟೈಮ್ ಟೈಮ್ ಟೇಬಲ್ ಅಂಡ್ ಬಫರ್ ಝೋನ್ ಮಿಸ್ ಮಾಡೋ ಆಗಿಲ್ಲ. 15 ದಿನ ಆದ್ಮೇಲೆ ನೀವೇ ಇದರ ರಿಸಲ್ಟ್ ನೋಡ್ತೀರಾ. ಒಬ್ಬ ವಿದ್ಯಾರ್ಥಿ ತನ್ನ ಸ್ನೇಹಿತನನ್ನ ಕೇಳ್ತಾನೆ, ರಾತ್ರಿ 11 ಗಂಟೆ 12 ಗಂಟೆ ಆದ್ರೂ ಓದ್ತಿರ್ತೀಯ, ಮತ್ತೆ ಬೆಳಗ್ಗೆ 4-5 ಗಂಟೆಗೆ ಎದ್ದೋತೀಯ, ನಿಮ್ಗೆ ನಿಜವಾಗ್ಲೂ ನಿದ್ದೆ ಬರಲ್ವಾ ಅಂದ. ಅದಕ್ಕೆ ಆತನ ಸ್ನೇಹಿತ ಉತ್ತರ ಕೊಡ್ತಾನೆ, ನಿದ್ದೆ ಪ್ರತಿಯೊಬ್ಬರಿಗೂ ಬರುತ್ತೆ, ನನಗೂ ಮನಸ್ಸೇಳುತ್ತೆ, ಸ್ವಲ್ಪ ರೆಸ್ಟ್ ಮಾಡು ಅಂತ. ಆದ್ರೆ ಈ ಹಾಸ್ಟೆಲ್ ಟೆರೆಸ್ ಮೇಲೆ ನಿಂತ್ಕೊಂಡು ಆಕಾಶ ನೋಡಿದಾಗ್ಲೆಲ್ಲ ಅಪ್ಪ ಅಮ್ಮ ನನ್ ಮೇಲಿಟ್ಟಿರೋ ಭರವಸೆಗಳೇ ನೆನ್ಪಾಗತ್ತೆ. ರಾತ್ರಿ ಲೈಟ್ ಆಫ್ ಮಾಡಿ ಮಲಗ್ಬೇಕು ಅಂದಾಗ ಮನೆ ಪರಿಸ್ಥಿತಿ ನೆನ್ಪಾಗತ್ತೆ. ನೆಮ್ಮದಿಯಾಗಿ ಹೇಗೆ ನಿದ್ದೆ ಮಾಡ್ಲಿ, ನನ್ ಮೇಲೆ ಕೇವಲ ನಂಬಿಕೆ ಅಷ್ಟೇ ಅಲ್ಲ ಜವಾಬ್ದಾರಿ ಕೂಡ ಇದೆ. ನಮ್ ಮನೆ ಪರಿಸ್ಥಿತಿ ಹೇಗಂದ್ರೆ, ಎಷ್ಟ್ ಜಲ್ದಿ ಓದನ್ನ ಮುಗಿಸಿ ಕೆಲ್ಸಕ್ ಹೋಗ್ಲಿ ಅನ್ನೋ ಪರಿಸ್ಥಿತಿ, ಅದು ನನ್ನನ್ನ ರಾತ್ರಿ ಲೈಟ್ ಆಫ್ ಮಾಡ್ತಿರ ಇರೋ ಹಾಗೆ ಮಾಡ್ತಿದೆ. ಜೀವನದ ಗುರಿ ಕನಸು ಮುಂದೆ ಇರ್ಬೇಕಾದ್ರೆ ರಾತ್ರಿ ನೆಮ್ಮದಿಯಾಗಿ ಹೇಗೆ ಬೇರೆ ಕನಸನ್ನ ಕಾಣ್ಲಿ. ನಿನ್ಗೆ ಓದೋಕೆ ಮನಸ್ಸಿಲ್ಲ ಅಂದ್ರೆ ಕಣ್ಮುಚ್ಕೊಂಡು ಕನಸನ್ನ ಕಾಣ್ತೀಯ. ಆದ್ರೆ ನನ್ಗೆ ಓದೋಕೆ ಮನಸ್ಸಿಲ್ಲ ಅಂದಾಕ್ಷಣ ನನ್ ಕಣ್ಮುಂದೆ ನಮ್ಮಪ್ಪ ಪಡ್ತಿರೋ ಕಷ್ಟ, ಪ್ರತಿದಿನ ನನ್ ತಾಯಿ ನನ್ ಮಗನಿಗೆ ಒಂದೊಳ್ಳೆ ಕೆಲ್ಸ ಸಿಗ್ಲಿ ಅಂತ ಉಪವಾಸ ವ್ರತ ಮಾಡೋದೆ ಕಣ್ಮುಂದೆ ಬರುತ್ತೆ. ಇವತ್ ನಾನೇನಾದ್ರೂ ಸಾಧಿಸಿದ್ರೆ ನಮ್ ಊರಲ್ಲಿರೋ ಮತ್ತಷ್ಟು ಜನಕ್ಕೆ ನಾನ್ ಸ್ಫೂರ್ತಿಯಾಗ್ತೀನಿ. ಈಗ ಹೇಳು, ನಾನ್ ಹೇಗ್ ನಿದ್ದೆ ಮಾಡ್ಲಿ? ಕೇವಲ ಇಷ್ಟೇ ಅಲ್ಲ, ನನ್ ತಂದೆ ದುಡಿಯೋ 1 ತಿಂಗಳ ಸಂಬಳ, ನನ್ ಖರ್ಚು, ರೂಮ್ ರೆಂಟ್, ಫೀಸ್, 3 ಹೊತ್ತು ಊಟಕ್ಕೆ ಆಗೋಗುತ್ತೆ. ಇದನ್ನೆಲ್ಲ ನೆನ್ಸ್ಕೊಂಡಾಗ ರಾತ್ರಿ ರೂಮ್ ಲೈಟ್ ಆಫ್ ಮಾಡೋಕಾಗಲ್ಲ, ಓದಿನ ಕಡೆ ಗಮನ ಕೊಡೋ ಹಾಗೆ ಮಾಡುತ್ತೆ. ನನಗ್ ಗೊತ್ತು, ವಿದ್ಯೆ ಅನ್ನೋದೊಂದು ಬಿಟ್ರೆ ಬೇರೆ ಯಾವ ಆಸ್ತಿನೂ ನನ್ಗಿಲ್ಲ ಅಂತ ಹೇಳ್ತಾನೆ. ಇದಾಗಿರುತ್ತೆ ಎಷ್ಟೋ ವಿದ್ಯಾರ್ಥಿಗಳ ಪರಿಸ್ಥಿತಿ. ಇದನ್ನ ಯಾರ ಹತ್ರನೂ ಹೇಳ್ಕೊಳ್ಳೋ ಆಗಿಲ್ಲ, ಹೇಳ್ಕೊಂಡ್ರೆ ತಮಾಷೆ ಮಾಡ್ತಾರೇನೋ ಅನ್ನೋ ಹಿಂಜರಿಕೆ. ಆದ್ರೆ ವಿದ್ಯಾರ್ಥಿಗಳಿಗೆ ಹೇಳೋದೊಂದೇ, ಜೀವನದ ಕಷ್ಟ ನೋಡಿ ಹೆಜ್ಜೆ ಹಿಂದಿಕ್ ಬೇಡ, ನಿನ್ನ ಪ್ರಯತ್ನದ ಮೇಲೆ ನಂಬಿಕೆ ಇಡು. ಇವತ್ ಮುಳುಗಿದ ಸೂರ್ಯ ನಾಳೆ ಬಂದೇ ಬರ್ತಾನೆ, ನಾವು ಕೂಡ ಸೂರ್ಯನಂತೆ ಪ್ರಜ್ವಲಿಸೋ ದಿನ ಬಂದೇ ಬರುತ್ತೆ. ಪ್ರತಿಯೊಬ್ರು ಆರಾಮಾಗಿ ನಿದ್ದೆ ಮಾಡ್ಬೇಕಾದ್ರೆ ನೀನೆದ್ದು ಓದ್ಬೇಕಾಗತ್ತೆ. ದೊಡ್ಡ ಕನಸನ್ನ ಕಂಡಿದೀಯ ಅಂದ್ಮೇಲೆ ಅದನ್ನ ನನ್ಸ್ ಮಾಡ್ಕೊಳ್ಳೋಕೆ ಹಗಲು ರಾತ್ರಿ ಒಂದೇ ಅಂದ್ಕೊಂಡು ಓದ್ಬೇಕು. ಈ ಜೀವನದಲ್ಲಿ ಸೋಲು ಏನು ಅಂತ ತೋರಿಸಿದೆ, ಈಗ ಆ ಸೋಲಿಗೆ ನಿನ್ ತಾಕತ್ತೇನು ಅಂತ ತೋರಿಸೋ ಟೈಮ್ ಬಂದಿದೆ. ಇವತ್ತೇನಾದ್ರೂ ನಿನ್ನ ಕನಸಿಗೆ ಕಷ್ಟಪಟ್ರೆ ನಾಳೆ ನೀನಿಡೋ ಪ್ರತಿ ಹೆಜ್ಜೆ ಇನ್ನೊಬ್ರಿಗೆ ದಾರಿಯಾಗಿರುತ್ತೆ. ಕಣ್ಣಲ್ಲಿ ನಿದ್ದೆ ಇರಬಹುದು, ಆದ್ರೆ ಕಣ್ಮುಂದೆ ಕನಸಿದೆ. ನೀನೇನು ಅಂತ ಪ್ರತಿಯೊಬ್ಬರಿಗೂ ತಿಳಿಸೋ ಟೈಮ್ ಇದು, ಇದನ್ನ ಕಳ್ಕೊಳ್ಬೇಡ. ಹೌದು ಕಷ್ಟ ಇದೆ ಸತ್ಯ, ಆದ್ರೆ ಅಸಾಧ್ಯ ಅಲ್ವಲ್ಲ. ನೀನಿನ್ನು ಸೋತಿಲ್ಲ, ಯಾಕಂದ್ರೆ ಸೋಲನ್ನ ನೀನಿನ್ನು ಒಪ್ಕೊಂಡಿಲ್ಲ. ನೀನ್ ಸ್ಕೂಲ್ಗೆ ಕಾಲೇಜ್ಗೆ ಹೋಗೋದು ಸಿಲೆಬಸ್ ಕಂಪ್ಲೀಟ್ ಮಾಡಕ್ಕಲ್ಲ, ಕಲಿಯೋಕೆ ಓದೋಕೆ ಟೈಮ್ ಇಲ್ಲ. 6 ಸಬ್ಜೆಕ್ಟ್ ಓದ್ಬೇಕು, 10 ಸಬ್ಜೆಕ್ಟ್ ಹೋಮ್ವರ್ಕ್ ಬರೀಬೇಕು, ಯಾವಾಗ ಮಾಡ್ಲಿ ಅಂತ ಯೋಚಿಸ್ಬೇಡ. ಇಲ್ಲಿ ಸೋಲನ್ಗೂ ಗೆಲ್ಲೋನ್ಗೂ ದಿನಕ್ಕೆ ಇರೋದು 24 ಗಂಟೆನೆ. ಗೆಲ್ಲೋನು ಆ 24 ಗಂಟೆನ ಸಮರ್ಥವಾಗಿ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಾನೆ. ಎರಡರಲ್ಲಿ ಒಂದನ್ನ ಈ ಕ್ಷಣ ಈ ಸೆಕೆಂಡ್ ಡಿಸೈಡ್ ಮಾಡ್ಕೋ, ನಾನ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ
ಅದಕ್ಕೆ ಕಂಪ್ಲೀಟ್ ಆಗಿ ಫಿಕ್ಸ್ ಆಗೋ ಕನಸು ದೊಡ್ಡದಾಗಿದ್ದಾಗ ಪ್ರಯತ್ನ ಚಿಕ್ಕದಾದ್ರೆ ಹೇಗೆ ಇಲ್ಲಿ ನಿಲ್ಲೋ ಮಾತೇ ಇಲ್ಲ ಇಡಿ ಪ್ರಪಂಚ ಬೆಳಿತಿದೆ ನಾವು ಮಾತ್ರ ಜೀವನದಲ್ಲಿ ಅಲ್ಲೇ ಇರಬೇಕಾ ಅದು ಅಸಾಧ್ಯ ನೀನು ಓದಿರ ಸುಮ್ಮನಿದೀಯ ಅಂದ್ರೆ ನಿನ್ನ ಕಾಂಪಿಟೇಟರ್ ಕೂಡ ಹಾಗೆ ಇರ್ತಾನ ನೀನು 1 ಗಂಟೆ ಟೈಮ್ ವೇಸ್ಟ್ ಮಾಡಿದ್ರು ನಿನ್ನ ಕಾಂಪಿಟೇಟರ್ ಅತ್ತೆಜ್ಜೆ ಮುಂದೋಗಿರ್ತಾನೆ ಆಗಿದ ಮೇಲೆ ನೀನು ಹೇಗಿರಬೇಕು ಹೇಗ್ ಓದಬೇಕು ಅಂತ ಡಿಸೈಡ್ ಮಾಡ್ಕೋ ಇವತ್ತು ನೀನು ಓದೋ ಟೈಮ್ ಅಲ್ಲಿ ಓದಿಲ್ಲ ಅಂದ್ರೆ ಜೀವನದಲ್ಲಿ ಯಾವತ್ತೂ ಅದರ ಬಗ್ಗೆ ರಿಗ್ರೆಟ್ ಆಗಬೇಡ ಯಾಕಂದ್ರೆ ಆ ರೈಟ್ಸ್ ಕೂಡ ನಿನಗಿರಲ್ಲ ಅಂತ ದಿನ ಈ ಜೀವನದಲ್ಲಿ ಬರಬಾರದು ಅಂದ್ರೆ ಇವತ್ತು ಈ ದಿನ ಈ ಕ್ಷಣ ಏನು ಮಾಡಬೇಕು ಅಂತ ನೀನು ನಿರ್ಧಾರ ಮಾಡೋ